ಹಾಯ್ ಆಲ್ ನೀವು ನೋಡ್ತಾ ಇದ್ದೀರಾ ಪೊಳಲೀಸ್ ಕಿಚನ್ ಬೇಸಿಗೆಯ ಸುಡು ಬಿಸಿಲಿಗೆ ಹಿತವಾಗುವಂತಹ ಆಮ್ ಪನ್ನ ರಿಫ್ರೆಶಿಂಗ್ ಆಗುವಂತಹ ಒಂದು ವಿಧದ ಪಾನೀಯ ಹೆಸರೇ ಹೇಳುವಂತೆ ಆಮ್ ಅಂದರೆ ಮಾವಿನಕಾಯಿಯನ್ನು ಬಳಸಿ ಸಿರಪ್ ಅಥವಾ ಕಾನ್ಸಂಟ್ರೇಟನ್ನು ತಯಾರಿಸಿ ನಂತರ ಅದರಿಂದ ಜ್ಯೂಸ್ ಮಾಡುವಂಥದ್ದು ಬನ್ನಿ ರೆಸಿಪಿ ನೋಡೋಣ ನಾನಿಲ್ಲಿ ದೊಡ್ಡ ಗಾತ್ರದ ಸ್ವಲ್ಪ ಹುಳಿ ಇರುವ ಎರಡು ಮಾವಿನಕಾಯಿಂದ ಆಮ್ಪನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಮಾವಿನಕಾಯಿಯ ಸಿಪ್ಪೆ ತೆಗಿಬೇಕು ಇದನ್ನು ಸಿಪ್ಪೆ ತೆಗೆಯದೆ ಡೈರೆಕ್ಟಾಗಿ ಬೇಯಿಸಿ ಕೂಡ ಮಾಡ್ತಾರೆ ಕುಕ್ಕರಿಗೆ ಸಿಪ್ಪೆ ತೆಗೆದಂತಹ ಮಾವಿನಕಾಯಿಯನ್ನು ಹಾಕಿ ಕಟ್ ಮಾಡೋದು ಬೇಡ ಹಾಗೆ ಹಾಕಿ ನಂತರ ಕಾಲು ಚಮಚ ಅಚ್ಚಕಾರದ ಪುಡಿ ಕಾಲು ಚಮಚಕ್ಕಿಂತಲೂ ಕಡಿಮೆ ಕಾಳು ಮೆಣಸಿನ ಪುಡಿ ಒಂದೂವರೆ ಚಮಚ ಜೀರಿಗೆ ಪುಡಿ ಇದನ್ನು ಹಾಕಲೇಬೇಕು ಕಾಲು ಚಮಚ ಏಲಕ್ಕಿ ಪುಡಿ ಕಾಲು ಚಮಚ ಉಪ್ಪು ಕಾಲು ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಎರಡರಿಂದ ಎರಡೂವರೆ ಕಪ್ನಷ್ಟು ನೀರು ಸೇರಿಸಿ ಒಂದೂವರೆ ಕಪ್ ಸಕ್ಕರೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ನಾಲ್ಕು ವಿಸಿಲ್ ಹಾಕಿ ಇದ್ದೀನಿ ಕುಕ್ಕರ್ ಪ್ರೆಷರ್ ಪೂರ್ತಿ ಹೋದ ನಂತರ ಓಪನ್ ಮಾಡಿ ಮಾವಿನಕಾಯಿ ತುಂಬ ಸಾಫ್ಟ್ ಮೆತ್ತಗೆ ಬೆಂದಿದೆ ಈ ಥರ ಸ್ಪೂನಲ್ಲಿ ತೆಗೆದ್ರೆ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಮೆತ್ತಗೆ ಬೇಯಿಸ್ಕೊಳ್ಳೋದು ಬೆಂದಿರುವ ಮಾವಿನಕಾಯಿಯನ್ನು ಬೇರೆ ಪ್ಲೇಟಿಗೆ ಹಾಕಿ ಬಿಸಿ ಹಾರಲು ಬಿಡಿ ಹಾಗೆಯೇ ಬೇಯಿಸ್ಕೊಂಡಿರುವಂತಹ ನೀರನ್ನು ಸಹ ಬಿಸಿ ಹಾರಲು ಬಿಡಿ ಮುಂದೆ ಈ ನೀರು ರುಬ್ಬೋದಕ್ಕೆ ಬೇಕಾಗತ್ತೆ ಬೇಯಿಸಿರುವ ಮಾವಿನಕಾಯಿ ಬಿಸಿ ಹಾರಿದ ನಂತರ ಸ್ಪೂನ್ ಸಹಾಯದಿಂದ ಈ ಥರ ಪಲ್ಪನ್ನು ತೆಗಿಬೇಕು ಬೆಂದಿರೋದ್ರಿಂದ ಕೈಯಿಂದ ಕೂಡ ಈಸಿಯಾಗಿ ತೆಗಿಬೋದು ಇನ್ನು ಮಾವಿನಕಾಯಿ ಬೇಯಿಸ್ಕೊಂಡಿರುವ ನೀರು ಬಿಸಿ ಆರಲಿಟ್ಟಿದ್ದಲ್ವಾ ಅದಕ್ಕೆ ತೆಗೆದಿರುವಂತಹ ಪಲ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇನ್ನು ಈ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಹರ್ಕೊಳ್ಬೇಕು ನುಣ್ಣಗೆ ಹರ್ಕೊಂಡು ಬಂದಿರುವ ಮಿಶ್ರಣ ಇದು ಈ ಮಿಶ್ರಣವನ್ನು ಆಮ್ ಪನ್ನ ಕಾನ್ಸಂಟ್ರೇಟ್ ಅಂತಾರೆ ಬಾಟಲ್ನಲ್ಲಿ ಹಾಕಿ ಫ್ರಿಜ್ನಲ್ಲಿಟ್ಟರೆ ಹದಿನೈದು ದಿವಸದವರೆಗೂ ಉಪಯೋಗಿಸ್ಬೋದು ಮಾಡಿದಂತಹ ಕಾನ್ಸಂಟ್ರೇಟ್ ಅಥವಾ ಸಿರಪ್ ಟೇಸ್ಟ್ ಹೇಗಿರಬೇಕಂದ್ರೆ ಹುಳಿ ಮತ್ತು ಸಿಹಿ ಮುಂದಿರಬೇಕು ನಂತರ ಜೀರಿಗೆ ಪುಡಿ ಫ್ಲೇವರ್ ಹೈಲೈಟ್ ಆಗಿ ಉಪ್ಪು ಮತ್ತು ಖಾರ ಎಲ್ಲೋ ಸ್ವಲ್ಪ ಸ್ವಲ್ಪ ಫೀಲ್ ಆಗಬೇಕು ಇನ್ನು ಆಂಪನ್ನ ಕಾನ್ಸಂಟ್ರೇಟ್ನಿಂದ ಜ್ಯೂಸನ್ನು ಮಾಡೋಣ ಒಂದು ಪ್ಲೇಟಿಗೆ ಕಾಲು ಚಮಚ ಅಚ್ಚಕಾರದ ಪುಡಿ ಕಾಲ್ ಚಮಚ ಸಕ್ಕರೆ ಕಾಲು ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣ ಯಾಕಂದರೆ ಸರ್ವಿಂಗ್ ಗ್ಲಾಸನ್ನು ಅಲಂಕರಿಸೋದಕ್ಕೆ ಬೇಡ ಅಂದರೆ ಖಂಡಿತವಾಗಿಯೂ ಸ್ಕಿಪ್ ಮಾಡಿ ನಂತರ ಎರಡು ಚಮಚ ಮಾಡಿಟ್ಟ ಕಾನ್ಸಂಟ್ರೇಟನ್ನು ಚಿಕ್ಕ ಪ್ಲೇಟಿಗೆ ಹಾಕಿ ನಂತರ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸರ್ವಿಂಗ್ ಗ್ಲಾಸನ್ನು ಮೊದಲಿಗೆ ಕಾನ್ಸಂಟ್ರೇಟಿಗೆ ಡಿಪ್ ಮಾಡಿ ಇದರ ಬದಲಾಗಿ ನಿಂಬೆ ರಸವನ್ನು ಹಾಕೋಬಹುದು ನಂತರ ಖಾರದ ಪುಡಿ ಮಿಶ್ರಣಕ್ಕೆ ಗ್ಲಾಸನ್ನು ಟಿಪ್ ಮಾಡಿ ಹೀಗೆ ಪೂರ್ತಿ ಸರ್ವಿಂಗ್ ಗ್ಲಾಸನ್ನು ರೆಡಿ ಮಾಡಿ ಸರ್ವಿಂಗ್ ಗ್ಲಾಸನ್ನು ಅಲಂಕರಿಸಿದ ನಂತರ ಮೂರರಿಂದ ನಾಲ್ಕು ಐಸ್ ಕ್ಯೂಬ್ಸನ್ನು ಹಾಕಿ ಒಂದೆರಡು ಪುದೀನಾ ಎಲೆಯನ್ನು ಹಾಕಿ ನಾಲ್ಕರಿಂದ ಐದು ಚಮಚದಷ್ಟು ಸಿರಪ್ಪನ್ನು ಹಾಕಿ ಕೊನೆಯಲ್ಲಿ ತಂಪಾಗಿರುವ ನೀರು ಸೇರಿಸಿ ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾಗಿರುವ ಆಂಪನ್ನು ರೆಡಿ ಈ ಥರ ನೀರು ಸೇರಿಸಿದ ನಂತರ ಮೇಲಿಂದ ಸ್ವಲ್ಪ ಚಾಟ್ ಮಸಾಲ ಅಥವಾ ಜಲ್ಜೀರಾ ಪೌಡರ್ ಅಥವಾ ಪುದೀನಾ ಪೇಸ್ಟನ್ನು ಸಹ ಜ್ಯೂಸಿಗೆ ಆ್ಯಡ್ ಮಾಡ್ಬೋದು ಬೇಯಿಸಿರುವಂತಹ ಮಾವಿನಕಾಯಿಯಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಇರುವುದರಿಂದ ಇದೊಂದು ಪರ್ಫೆಕ್ಟ್ ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು